ಗೈಸ್ ರಾಯಲ್ಟೀಸ್ ಅಲ್ಲಿ ಒಂದ್ 6 ಮಾರ್ಕ್ಸ್ ಕ್ವೆಶ್ಚನ್ ರಿವಿಷನ್ ಕ್ಲಾಸ್ ಅಲ್ಲಿ ಇದು ನೋಡೋಣ ಹೆಂಗ್ ಮಾಡೋದು ಅಂತೇಳಿ. ಪ್ರಿಪೇರ್ ಅನ್ ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟಿ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ನಾ ಆವಾಗಲೇ ಹೇಳ್ತೀನಿ ಅಲ್ವಾ, ಬರೀ ರಾಯಲ್ಟಿ ಟೇಬಲ್ ಮಾಡಿದ್ರೆ 6 ಮಾರ್ಕ್ಸ್, ರಾಯಲ್ಟಿ ಟೇಬಲ್ ಜೊತೆ 4 ಅಕೌಂಟ್ ಮಾಡಿದ್ರೆ 14 ಮಾರ್ಕ್ಸ್, 6 14 ಎಷ್ಟಾಯ್ತು 20 ಮಾರ್ಕ್ಸ್ ಆಯ್ತು. ಮಿನಿಮಮ್ ರೇಟ್ ಎಷ್ಟಂತೆ 25,000. ರಾಯಲ್ಟಿ 2 rupees ಪರ್ ಟನ್ ಓವರ್ ರೇಲ್ ಓವರ್ ರೇಸ್ಡ್. ಶಾರ್ಟ್ ವರ್ಕಿಂಗ್ಸ್ ಆರ್ ರೆಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್. ಅಂದ್ರೆ 3 ವರ್ಷದ ಒಳಗಡೆ ಏನಾದ್ರೂ ಲಾಸ್ ಆಗಿದ್ರೆ, ಆ 3 ವರ್ಷದೊಳಗಡೆ ಏನಾದ್ರೂ ಎಕ್ಸೆಸ್ ಬಂದಿದ್ರೆ, ಸರ್ಪ್ಲಸ್ ಬಂದಿದ್ರೆ, ಅದನ್ನ ಮುರ್ಕೊಂಡು ಮಿಕ್ಕಿದ್ ಕೊಡಿ ಅಂತ ಹೇಳಿದ್ದಾರೆ. ಶಾರ್ಟ್ ವರ್ಕ್ ಔಟ್ಪುಟ್ ಫಾರ್ ದ ಫಸ್ಟ್ 4 years 1, 2, 3, 4 years ಕೊಟ್ಟಿದ್ದಾರೆ, ಕರೆಕ್ಟಾ? ಈಗ ನಾವ್ ಏನ್ ಮಾಡಬೇಕು ಅಂದ್ರೆ ರಾಯಲ್ಟಿ ಟೇಬಲ್ ಮಾಡಬೇಕು. ರಾಯಲ್ಟಿ ಟೇಬಲ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡೋದು ಸರ್? ಕ್ಲೀನಾಗಿ ಕೇಳಿಸ್ಕೊಡಿ ನಮ್ಗೆ. ಫಸ್ಟ್ ಇಯರ್ ಇದು ಇಯರ್ ಅಂತ ಕೊಡೋಣ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಔಟ್ಪುಟ್ ಎಷ್ಟಪ್ಪ ಕೊಟ್ಟಿದ್ದಾನೆ? ಔಟ್ಪುಟ್ ಎಷ್ಟು ಕೊಟ್ಟಿದ್ದಾನೆ? 3,000 tons, 10,000 tons, 30,000 tons, 35,000 tons. ರಾಯಲ್ಟಿ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ, 2 rupees ಪರ್ ಟನ್ ಅಂತ ಹೇಳ್ತಾರೆ. 2 rupees ಅಂದ್ರೆ 3 × 2 = 6,000, 10² = 20,000, 32² = 60,000, 35² = 70,000, ಕರೆಕ್ಟಾ? ರಾಯಲ್ಟಿ ಇಷ್ಟಿಷ್ಟು ಕೊಡ್ಬೇಕು. ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ, 25,000 ಒಪ್ಕೊಂಡಿದೀವಿ, ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ್ರ? 25,000 ಕೊಡ್ಬೇಕು ಪ್ರತಿ ವರ್ಷ ನಿಮಗೆ ರಾಯಲ್ಟಿ ಬರ್ಲಿ ಬರ್ದೆ ಹೋಗಿ, ಕರೆಕ್ಟಾ? ಹಾಗಾದ್ರೆ ಮೊದಲನೇ ವರ್ಷ ನಮ್ಗೆ ಕೊಡ್ಬೇಕಾಗಿರೋದು ಮಿನಿಮಮ್ ರೆಂಟ್ 25,000, ಆದ್ರೆ ಬಂದಿರೋ ರಾಯಲ್ಟಿ ನೋಡಿದ್ರೆ ಬರೀ 6,000. ಅಲ್ಲಿಗೆ 19,000 ಏನಾಯ್ತು ನಮಗೆ ಲಾಸ್ ಆಯ್ತು, ಕರೆಕ್ಟಾ? ಎರಡನೇ ವರ್ಷ 5,000 ರೂಪಾಯಿ ಲಾಸ್ ಆಯ್ತು. ಯಾಕೆಂದ್ರೆ 25,000 ಕೊಡ್ಬೇಕು, ಇರೋದು 25,000, ಇಲ್ಲಿ 25,000 ಕೊಡ್ಬೇಕು, ಆದ್ರೆ ಬಂದಿರೋದು ಎಷ್ಟು? 60,000. ಅವಾಗ ಯಾವ್ ಕೊಡ್ಬೇಕು ನಾವು? 60,000 ಕೊಡ್ಬೇಕು, ಹೌದಾ? ಹಾಗಾದ್ರೆ ಎಕ್ಸೆಸ್ ಕೊಡ್ಬೇಕಾಗುತ್ತೆ, ಇಲ್ಲೂ ಎಕ್ಸೆಸ್ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಎಕ್ಸೆಸ್ ಯಾವ್ಯಾವ ವರ್ಷ ಬಂದಿದೆ ನಮಗೆ? ಇಲ್ಲಿ ಎಷ್ಟು ಬಂದಿದೆಯಪ್ಪ? 35,000 ಎಕ್ಸೆಸ್. ಇಲ್ಲಿ ಎಷ್ಟಪ್ಪ ಬಂದಿದೆ? 45,000 ಎಕ್ಸೆಸ್ ಬಂದಿದೆ, ಕರೆಕ್ಟಾ? ಆದ್ರೆ ಅವನ್ ಕಂಡೀಷನ್ ಏನಂತ ಹೇಳಿದಾನೆ, ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರೆಕವರಬಲ್ ಇನ್ ದ ಫಸ್ಟ್ 3 years. ಅಂದ್ರೆ 3 ವರ್ಷದ ಒಳಗಡೆ ನಿಮಗೆ ಏನಾದ್ರೂ ಸರ್ಪ್ಲಸ್ ಬಂದ್ರೆ, ಎಕ್ಸೆಸ್ ಬಂದ್ರೆ, ಆ ಎಕ್ಸೆಸ್ ನ ನಿಮಗೆ ಮೊದಲನೇ ವರ್ಷ ಎರಡನೇ ವರ್ಷ ಆಗಿರೋ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಮೊದಲನೇ ವರ್ಷ ಎರಡನೇ ವರ್ಷ ಎರಡು ಸೇರಿಸಿದ್ರೆ ಎಷ್ಟು ಬರ್ತಾ ಇದೆ? 24,000 ಬರ್ತಾ ಇದೆ. ಎಕ್ಸೆಸ್ ಎಷ್ಟಿದೆ? ಜಾಸ್ತಿ ಇದೆಯಾ? ನಾವು ಮಾಡ್ಕೋಬಹುದಾ? ಫುಲ್ ಅಮೌಂಟ್ ಮಾಡ್ಕೋಬಹುದಲ್ವಾ? ಫುಲ್ ಅಮೌಂಟ್ ರಿಕವರಿ ಮಾಡ್ಕೋಬಹುದಾ ಬೇಡವಾ? ಮಾಡ್ಕೋಬಹುದು. ಹಾಗಾದ್ರೆ ಶಾರ್ಟ್ ವರ್ಕಿಂಗ್ಸ್ ರಿಕವರಿನ ನಾವು ಫುಲ್ ನಮಗ್ ಬೇಕಾಗಿರೋದು ಎಷ್ಟು? 24,000 ಅಷ್ಟೇ. 35,000 ಬೇಕಾಗಿಲ್ಲ. ನಮ್ದಾಗಿರೋ ಲಾಸ್ ಎಷ್ಟು? 24,000. 24,000 ರಿಕವರಿ ಮಾಡ್ಕೊಂಡಿದೀವ? ಏನಾದ್ರು ಲಾಸ್ ಆಗಿದ್ಯಾ ನಮ್ಗೆ ಅದರಿಂದ? ಆಗಿದ್ಯಾ ರಾಜು? ಏನಾದ್ರು ಆಗಿದ್ಯಾ? ಇಲ್ಲ. ಹಾಗಾದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನು ನಮಗೆ ಲಾಸ್ ಆಗಿಲ್ಲ, ಅದಕ್ಕೆ 4 ವರ್ಷನ ಡ್ಯಾಶ್ ಅಂತ ಹಾಕಿದ್ವಿ. ಅರ್ಥ ಆಯ್ತಾ? ಸಪೋಸ್ ನಿಮ್ಗೆ 15,000 ಆಗಿದ್ದಿದ್ರೆ ಎಕ್ಸೆಸ್, ಅವಾಗ ಇಲ್ಲಿ 24 ಇತ್ತು, ಇರೋದೇ 15,000. ಅವಾಗ 15,000 ಮಾತ್ರ ಮಾಡ್ಕೊಂಡು ಮಿಕ್ಕಿದ್ದನ್ನ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಹಾಕ್ತಾ ಇದ್ವಿ. ಅರ್ಥ ಆಯ್ತಾ? ಈಗ ಯಾರ್ಯಾರಿಗೆ ಎಸ್ಟೆಸ್ ಕೊಡ್ತೀರಾ? ಲ್ಯಾಂಡ್ ಲಾರ್ಡ್ಗೆ ಎಸ್ಟೆಸ್ ಕೊಡ್ತೀರಾ? ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಇವೆರಡರಲ್ಲಿ 6,000 ಜಾಸ್ತಿ ಇದೆ, 25 ಜಾಸ್ತಿ ಇದೆಯಾ? 25 ತಾನೇ ಕೊಡ್ಬೇಕು. 25 ಕೊಡ್ತಾ ಇದ್ದೀವಿ. ಇಲ್ಲಿ ಯಾವ್ದು ಜಾಸ್ತಿ ಕೊಡ್ಬೇಕು? 25 ಕೊಡ್ಬೇಕು. ಏ ಮಾತಾಡ್ಬೇಡ್ರಪ್ಪ, ಇಲ್ಲಿ ಯಾವ್ದು ಕೊಡ್ಬೇಕು? 60 ಕೊಡ್ಬೇಕು. ಆದ್ರೆ 60 ನಾವು ಎಷ್ಟು ಇಟ್ಕೊಂಡಿದೀವಿ? 24,000 rupees ಇಟ್ಕೊಂಡ್ಬಿಟ್ಟಿದೀವಿ. ಇಟ್ಕೊಂಡ್ರೆ ಇನ್ ಎಷ್ಟು ಕೊಡ್ಬೇಕಾಗುತ್ತೆ? 36,000 ಕೊಡ್ಬೇಕು, ಕರೆಕ್ಟಾ? ಅಲ್ಲಿ 25 ಜಾಸ್ತಿನೇ ಬಂತ ಅವನ್ಗೆ? ಮಿನಿಮಮ್ 25 ಕೊಡ್ಲೇಬೇಕು. ರಿಕವರಿ ಮಾಡ್ಕೊಳಕ್ 3 ವರ್ಷ ಟೈಮ್ ಕೊಟ್ಟಿದೀವಿ.
ಮಾಡ್ಕೊಂಡಿದೀವಿ ಇಲ್ಲಿ ಎಷ್ಟು ಕೊಡಬೇಕು ಹೇಳ್ರಿ 70 ಕ್ಕೆ ಕೊಡಬೇಕು ತಾನೆ ಏನಾದರೂ ರಿಕವರಿ ಮಾಡ್ಕೊಳ್ಳೋಕೆ ಏನಾದರೂ ಲಾಸ್ ಆಗಿದೆ ನಿಮಗೆ ಏನೇ ಇಲ್ಲ 70000 ರೂಪಾಯಿ ಫುಲ್ ಕೊಡ್ಬಿಡು ನೋಡಿ ಇಷ್ಟೇ ಎಷ್ಟು ಮಾಡೋದಕ್ಕೆ ರೀ 6 ಮಾರ್ಕ್ಸ್ ಇವೆ ನಿಜವಾಗ್ಲೂ ಎಷ್ಟು ಈಸಿ ನೋಡಿ ಅರ್ಥ ಮಾಡ್ಕೊಂಡು ಮಾಡ್ರಿ ಅರ್ಥ ಆಯ್ತಾ ಕೀರಾ ಎಸ್ ಆರ್ ನೋ ಎಸ್ ಸರ್ ಎಸ್ ಸರ್